ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ, ಇವತ್ತಿನ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದರೆ 2023 ವರ್ಲ್ಡ್ ಕಪ್ನಲ್ಲಿ ನಮ್ಮ ಭಾರತ ತಂಡ ಮತ್ತೆ ಏಷ್ಯಾ ಕಪ್ ಫೈನಲ್ ನೆನಪಿಸಿಕೊಟ್ಟಿದ್ದಾರೆ. ಯಾವ ರೀತಿ ಅಂದರೆ 55 ರನ್ಗೆ ಆಲ್ ಔಟ್ ಮಾಡಿದರೆ, ಒಂದು ಏಷ್ಯಾ ಕಪ್ನಲ್ಲಿ 50 ರನ್ಗೆ ಆಲ್ ಔಟ್ ಮಾಡಿದರು. ಇದೊಂದು ಭರ್ಜರಿ ದಾಖಲೆ ಜಯ. ಅಂದರೆ ಇವತ್ತು ಭಾರತ ಮೊದಲ ಬ್ಯಾಟಿಂಗ್ ಮಾಡ್ತಾರೆ, ಸೂಪರ್ ಡೇಂಜರ್ ಅಂತ ಬ್ಯಾಟಿಂಗ್ ಕೂಡ ಮಾಡ್ತಾರೆ, 357 ರನ್ ಮಾಡ್ತಾರೆ. ಅದರಲ್ಲಿ ಕೂಡ ಸ್ಪೆಷಲ್ ಆಗಿ ನಮ್ಮ ವಿರಾಟ್ ಕೊಹ್ಲಿ ಕಿಂಗ್ ಕೊಹ್ಲಿ ಅವರು ಸಖತ್ತಾಗಿ 88 ರನ್ಗಳಿಂದ ಅಂದರೆ 88 ರನ್ ಮಾಡ್ತಾರೆ. ಸಖತ್ ಒಂದು 100 ಕೂಡ ಮಿಸ್ ಮಾಡ್ಕೊಂಡಿದ್ರು, ಯಾಕಂದ್ರೆ ಸಚಿನ್ ತೆಂಡೂಲ್ಕರ್ ಅವರ 49ನೇ ಶತಕ, ಒಂದು ಅವರು ಸಮಬಲ ಸಾಧಿಸೋಕ್ಕೆ ಒಂದೇ ಶತಕ ಒಂದು ಕಮ್ಮಿತ್ತು. ಹಾಗಾಗಿ ನಮ್ಮ ಭಾರತ ತಂಡಕ್ಕೆ ಇವರು ಒಂದು 88 ರನ್ ಅಮೋಘ ಒಂದು ಪ್ರದರ್ಶನದಿಂದ ಭಾರತ ತಂಡಕ್ಕೆ ಸೂಪರ್ ಅಂತ ಬ್ಯಾಟಿಂಗ್ ಕೂಡ ಮಾಡಿದ್ರು. ಅಯ್ಯರ್ 82 ರನ್ ಮಾಡ್ತಾರೆ 56 ಶತಕಗಳಲ್ಲಿ. ಹಾಗಾಗಿ ನಮ್ಮ ಕೊಹ್ಲಿ ಕೂಡ 88 ರನ್ ಮಾಡ್ತಾರೆ 94 ಶತಕಗಳಲ್ಲಿ. ಹಾಗೆಯೇ ಸುಬ್ಮನ್ ಗಿಲ್ ಅವರು 92 ರನ್ ಮಾಡ್ತಾರೆ 92 ಶತಕಗಳಲ್ಲಿ. ಈ ರೀತಿಯಾಗಿ ಡೇಂಜರ್ ಅಂತ ಬಾಲಿಂಗ್ ಕೂಡ ಬರುತ್ತೆ ನಮ್ಮ ಭಾರತ ಕಡೆಯಿಂದ. ನೋಡಿರ್ಬೋದು ನೀವು ಕೂಡ, ಒಟ್ಟಾರೆ 352 ರನ್ ಮಾಡ್ತಾರೆ ನಮ್ಮ ಭಾರತ ತಂಡವು. ಶ್ರೀಲಂಕಾ ಕಡೆಯಿಂದ ಬ್ಯಾಟಿಂಗ್ ಇದನ್ನು ಗುರಿ ಬೆನ್ನತ್ತೆ. ಬ್ಯಾಟಿಂಗ್ ಲೈನಪ್ಪು ಎಲ್ಲ ನಿಶಾಂಕ ಜೀರೋ ಹೋಗ್ತಾರೆ, ಹಾಗೆಯೇ ಕರುಣ್ ರತ್ನೆ ಜೀರೋ ಹೋಗ್ತಾರೆ, ಹಾಗೆಯೇ ಸಮರ್ ವಿಕ್ರಮ್ ಕೂಡ ಒಂದು ಜೀರೋ ಹೋಗ್ತಾರೆ, ಮತ್ತು ಅಸಲಂಕ ಕೂಡ 1 ರನ್ ಮಾಡಿ ಔಟ್ ಆಗ್ತಾರೆ, ಮತ್ತೊಬ್ಬ ಜೀರೋ ಅಂದರೆ ಅದ್ಭುತ ಅಂತ. ಒಟ್ಟಾರೆ 5 ಆಟಗಾರರು ಜೀರೋ ಹೋಗ್ತಾರೆ. ಹಾಗಾಗಿ ಶ್ರೀಲಂಕಾ ಒಟ್ಟಾರೆಗೆ 302 ರನ್ಗಳಿಂದ ಸೋತು ನಮ್ಮ ಭಾರತ ತಂಡದವರು ಸಖತ್ತಾದ ಬ್ಯಾಟಿಂಗ್ನಿಂದ. ಮತ್ತು ಬೆಂಕಿ, ಒಬ್ಬರು ಬೆಂಕಿ ಆದರೆ ಒಬ್ಬರು ಬಿರುಗಾಳಿ ಆಗ್ತಾರೆ. ಈ ರೀತಿಯಾಗಿ ಒಂದು ಅದ್ಭುತವಾದಂಥ ಬೌಲಿಂಗ್ನಿಂದ ಒಂದು ಮೊಹಮ್ಮದ್ ಶಮಿ ಕೂಡ ಸಖತ್ತಾದ ಬೌಲಿಂಗ್, 5 ವಿಕೆಟ್ ತೆಗಿತಾರೆ. ಹಾಗೆಯೇ ಇಲ್ಲಿ ಮತ್ತೆ 22 ರನ್ಗೆ 4 ವಿಕೆಟ್ ತೆಗಿತಾರೆ. ಈ ಒಟ್ಟಾರೆ 3 ಪಂದ್ಯಗಳಲ್ಲಿ ಹೆಚ್ಚೆಚ್ಚು ವಿಕೆಟ್ ತೆಗೆದಂಥ ಮೊಹಮ್ಮದ್ ಶಮಿ ಕೂಡ ಒಂದು ಹೊಸ ದಾಖಲೆ ಕೂಡ ಬರೆದ್ರು ಅಂತ ಹೇಳ್ಬೋದಾಗಿದೆ. ಹಾಗೆಯೇ ಸಿರಾಜ್ 3 ವಿಕೆಟು, ಮೊಹಮ್ಮದ್ ಶಮಿ 5 ವಿಕೆಟು, 8 ವಿಕೆಟ್ ಆದರೆ ಜಡೇಜಾ 1 ವಿಕೆಟು, ಬುಮ್ರಾ 1 ವಿಕೆಟ್ನಿಂದ ಸೂಪರ್ ಅಂತ ಬೌಲಿಂಗ್ ಕೂಡ ಮಾಡಿ ನಮ್ಮ ಭಾರತ ತಂಡಕ್ಕೆ 302 ರನ್ಗಳಿಂದ ದೊಡ್ಡ ಮಟ್ಟದ ಗೆಲುವು ಸಾಧಿಸ್ತಾರೆ ಅಂತ ಹೇಳ್ಬೋದಾಗಿದೆ. ಇಲ್ಲಿ ಸ್ಪೆಷಲ್ ಆಗಿ ಮೊಹಮ್ಮದ್ ಶಮಿ ಸಖತ್ತಾದ ಬೌಲಿಂಗ್ ಕೂಡ ಮೂಡಿ ಬಂತು ಅವ್ರ ಕಡೆಯಿಂದ, ಅವರಿಂದಲೇ ನಾವು ಇವತ್ತು ಪಂದ್ಯ ಗೆದ್ದೀವಿ ಅಂತ ಕೂಡ ಹೇಳ್ಬೋದಾಗಿದೆ. ಯಾಕಂದರೆ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದ್ದೀವಿ. ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನೋಡಬೇಕಾದ್ರೆ ನಾವು ಇವಾಗ 14 ಪಾಯಿಂಟ್ಗಳಿಂದ 7 ಆಡಿರೋದು, 7 ಪಂದ್ಯದಲ್ಲಿ 7 ಗೆದ್ದಿದ್ದೀವಿ. ಹಾಗೆ ನೋಡಿರ್ಬೋದು 7 ಪಂದ್ಯ ಗೆದ್ದ ನಂತರ ನಮ್ಮ ಭಾರತ ತಂಡ 14 ಪಾಯಿಂಟ್ಗಳಿಂದ ಪ್ರಥಮ ಸ್ಥಾನ, ಇವಾಗ ಸೌತ್ ಆಫ್ರಿಕಾಗೆ ಬೀಟಂತೂ ಆಗಿದೆ. ಹಾಗಾಗಿ ನೋಡ್ಬೋದು ಇದನ್ನೆಲ್ಲ ಕಂಡು ಧೋನಿ ಅವರು ಏನು ಹೇಳ್ತಾರೆ ಅಂದರೆ, ಮೊಹಮ್ಮದ್ ಶಮಿ ಅವರು ಸಖತ್ತಾದಂಥ ಬೌಲಿಂಗು, ಒಂದು ವೇಳೆ ಸ್ಟಾರ್ಟ್ನಿಂದ ಈ ವರ್ಲ್ಡ್ ಕಪ್ನಲ್ಲಿ ಇರ್ತಿರೋದ್ರೆ ಇಲ್ಲಿವರೆಗೂ 25 ವಿಕೆಟ್ ಆಗ್ತೀವಿ ಅವರು. ಆಗ ಆ ರೀತಿಯಾಗಿ ಬೌಲಿಂಗ್ ಕೂಡ ಮಾಡ್ತಾ ಇದ್ದಾರೆ ಅವರು. ನಮ್ಮ ಭಾರತ ತಂಡಕ್ಕೆ ಮೇನ್ ಆಟಗಾರರಾಗಿ ಹೊರಹೊಮ್ಮುತ್ತಾ ಇದ್ದಾರೆ ವರ್ಲ್ಡ್ ಕಪ್ನಲ್ಲಿ ಮೊಹಮ್ಮದ್ ಶಮಿ ಅವರು. ಸಖತ್ತ ಬೌಲಿಂಗ್ನಿಂದ ಇವತ್ತು ನಾವು ಗೆದ್ದೀವಿ ಅಂತ ಕೂಡ ಯಾರು ಹೇಳ್ತಾರೆ, MS ಧೋನಿ ಅವರು ಹೇಳ್ತಾರೆ. ಇವತ್ತು ಸೂಪರ್ ಅಂತ ಆಟ ಆಡಿದ್ರು. ಇಲ್ಲಿ ಯಾರ್ಯಾರು ಆಡಿದ್ರು ಅಂದರೆ ವಿರಾಟ್ ಕೊಹ್ಲಿ, ಗಿಲ್ಲು, ಅಯ್ಯರ್ ಒಂದು ಕಡೆ ಆದರೆ ಇನ್ನೊಂದು ಕಡೆ ಮೊಹಮ್ಮದ್ ಸಿರಾಜು, ಜಸ್ಟ್ ಬುಮ್ರಾ, ಮೊಹಮ್ಮದ್ ಶಮಿ ಒಂದು ಕಡೆ ಆಗಿ ಡೇಂಜರ್ ಅಂತ ಬೌಲಿಂಗ್ ವೈಫ್ ಒಂದು ದೊಡ್ಡ ಮಟ್ಟದಾಗಿ ಬೌಲಿಂಗ್ನಿಂದ ನಾವು ಗೆದ್ದೀವಿ ಅಂತ ಕೂಡ ಈ ರೀತಿಯಾಗಿ ಇವರಿಗೂ ಕೂಡ ತುಂಬಿರದಾದ ಧನ್ಯವಾದಗಳು ಕೂಡ ಹೇಳ್ತಾರೆ MS ಧೋನಿ ಅವರು. ಈ ರೀತಿಯಾಗಿ ಹೇಳ್ತಾರೆ. ಏನಂತೀರಿ ಅಂದರೆ ಸಿರಾಜ್ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ಇಷ್ಟವಾದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ.